ಹಲೋ ಫ್ರೆಂಡ್ಸ್, ಇವತ್ತು ಈಗ ನಾಲ್ಕು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ಜುಲೈ ತಿಂಗಳ ಪೂರಾ ಒಂದು ತಿಂಗಳ ವಿಡಿಯೋಸನ್ನು ನಾಲ್ಕು ವಿಡಿಯೋದಲ್ಲಿ, ಅಂದರೆ ಒಂದೊಂದು ವಿಡಿಯೋ ಹಾರ್ಡ್ಲಿ 10 ಮಿನಿಟ್ಸ್ ಇರ್ತವೆ. ಸೊ ಒಂದು ಗಂಟೆಯಲ್ಲಿ ನೀವು ಲೆಸ್ ದ್ಯಾನ್ ಒಂದು ಗಂಟೆಯಲ್ಲಿ ಪೂರಾ ಜುಲೈ ತಿಂಗಳ ಕರೆಂಟ್ ಅಫೇರ್ಸನ್ನು ಕವರ್ ಮಾಡಿರ್ತೀನಿ. ಸ್ಟೇಟ್ ಇಂಪಾರ್ಟೆನ್ಸು, ರಾಷ್ಟ್ರದ ಇಂಪಾರ್ಟೆಂಟ್ ನ್ಯೂಸ್ ಐಟಮ್ಸು ಮತ್ತು ಇಂಟರ್ನ್ಯಾಷನಲ್ ನ್ಯೂಸ್ ಐಟಮ್ಸು, ಸೊ ಎಲ್ಲವುಗಳನ್ನು ಕವರ್ ಮಾಡ್ತೀನಿ. ನೀವು ಬೇರೆ ಕಡೆ ಓದೋ ಅವಶ್ಯಕತೆ ಇಲ್ಲ, ಇಂಪಾರ್ಟೆಂಟ್ ಎಲ್ಲ ಕವರ್ ಮಾಡಿರ್ತೀನಿ. ಪ್ರಜಾವಾಣಿ ಮತ್ತು ದ ಹಿಂದೂ ಪೇಪರ್ಗಳಿಂದ ಎಲ್ಲ ಇಂಪಾರ್ಟೆಂಟ್ ಟಾಪಿಕನ್ನು ಕವರ್ ಮಾಡ್ತೀನಿ. ದಿಸ್ ವಿಡಿಯೋ ಇಸ್ ಪ್ರೆಸೆಂಟೆಡ್ ಬೈ ಶಾಂತಗೌಡ. ಸೊ ಇಲ್ಲಿ ನನ್ನ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್ ಇದೆ. ನಾನು KAS 2014 ಪಾಸ್ ಆಗಿದ್ದೇನೆ. UPSC ಮೇನ್ಸ್ ಬರೆದಿದ್ದೆ 2017. ಮೊದಲು ವಿಪುರದಲ್ಲಿ ಕೆಲಸ ಮಾಡಿದ್ದೀನಿ, ಆಮೇಲೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿ 1.5 ವರ್ಷ ಕೆಲಸ ಮಾಡಿದ್ದೆ. ನನ್ನ ಅಕಾಡೆಮಿಯಲ್ಲಿ ವಿಡಿಯೋಸ್ ಇದ್ದಾವೆ. ನೀವು ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಂದರೆ ಈ ವಿಡಿಯೋದ ಈ ಲಿಂಕಲ್ಲಿ ನೀವು ಹೋಗಿ ನಾನು ಫಾಲೋ ಮಾಡ್ಬೋದು. ಫಾಲೋ ಮಾಡಿದರೆ ನಿಮಗೆ ಇನ್ನೂ ಜಾಸ್ತಿ ವಿಡಿಯೋಗಳು ಸಿಗ್ತವೆ. ಓಕೆ, ಸೊ ವೀಕ್ಲಿ ನ್ಯೂಸ್ ಅನಾಲಿಸಿಸ್ ಆಫ್ ಈ ವಿಡಿಯೋದಲ್ಲಿ ನಾನೇನು ಮಾಡ್ತೀನಿ, ಜುಲೈ 1 ರಿಂದ 7 ತಾರೀಕಿನ ತನಕ ಏನೇನು ಇಂಪಾರ್ಟೆಂಟ್ ನ್ಯೂಸ್ ಇದಾವಲ್ಲ, ಸೊ ಹಾರ್ಡ್ಲಿ ಒಂದು 10 ಮಿನಿಟ್ಸಲ್ಲಿ ಕವರ್ ಮಾಡ್ಕೊಂಬಿಡ್ತೀನಿ. ಓಕೆ, ಸೊ ನೋಡಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇವತ್ತು ಯಾವಾಗ ಡಿಸ್ಕಸ್ ಮಾಡ್ತೀನಿ ಅಂದರೆ 4 ಸೈಟ್ಸ್ ಆ್ಯಡೆಡ್ ಟು ಯುನೆಸ್ಕೋಸ್ ವರ್ಲ್ಡ್ ಹೆರಿಟೇಜ್ ಲಿಸ್ಟ್. ಸೊ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಒಂದು ತುಂಬ ಇಂಪಾರ್ಟೆಂಟು ಎಕ್ಸಾಮ್ಗೆ. ಸೊ ಹೊಸ 4 ಪ್ಲೇಸನ್ನು ಆ್ಯಡ್ ಮಾಡಿದ್ದಾರೆ, ಅವು ಯಾವ್ಯಾವ ಅಂತ ನೋಡೋಣ. ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಗೊತ್ತಿರಬೇಕು ನಿಮಗೆ, ಅಸೆಂಬ್ಲಿ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್, ಇದು ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಇದು ನ್ಯೂಸಲ್ಲಿದೆ. ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಇದು ನ್ಯೂಸಲ್ಲಿದೆ. ಎಲೆಕ್ಷನ್ ಕಮಿಷನ್ ಲಾಂಚಸ್ cVigil ಅಂತ ಒಂದು ಹೊಸ ಆ್ಯಪ್ ಲಾಂಚ್ ಮಾಡಿದ್ದಾರೆ, ಅದು ಎದಕ್ಕೆ ಲಾಂಚ್ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಆಮೇಲೆ ಇಸ್ರೋಸ್ ಫಸ್ಟ್ ಪ್ಯಾಡ್ ಅಬೋರ್ಟ್ ಟೆಸ್ಟ್ ಅಂತ ಮಾಡಿದ್ರು, ಅದು ಸಕ್ಸಸ್ಫುಲ್ ಆಗಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಯುನೆಸ್ಕೋ ಟು ಸೆಟಪ್ ಅ ಗೇಮಿಂಗ್ ಇಂಡಸ್ಟ್ರಿ ಆಟ್ ಆಂಧ್ರ ಪ್ರದೇಶ್. ಆಮೇಲೆ ಜಸ್ಟಿಸ್ AK Goel ಅವರು NGT ಚೇರ್ಮನ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಇವಿಷ್ಟು ಇಶ್ಯೂಗಳನ್ನು ಇವತ್ತು ನೋಡೋಣ. ಸೊ ಮೊದಲೇ ನೋಡಿ, ಹೊಸದಾಗಿ 4 ಪ್ಲೇಸಸ್ಸನ್ನು ವರ್ಲ್ಡ್ ಹೆರಿಟೇಜ್ ಲಿಸ್ಟ್ಗೆ ಸೇರಿಸಿದ್ದಾರೆ. ಅವು ಯಾವ್ಯಾವೆಂದರೆ ಇಲ್ಲಿ ನೋಡಿ, ಇದೊಂದು ನೆನ್ಪಿಟ್ಟರೆ ಸಾಕು ನೀವು, ಇಂಪಾರ್ಟೆಂಟ್, ಯಾಕಂದರೆ ಅದು ದಿಸ್ ಈಸ್ ಫ್ರಮ್ ಇಂಡಿಯಾ. ಓಕೆ, ಸೊ ಅದಕ್ಕೆ ನೀವು ನೆನ್ಪಿಡ್ಬೇಕಾಗತ್ತೆ ಇದನ್ನು. ಸೊ ಇದು ಯಾವುದಂದರೆ ವಿಕ್ಟೋರಿಯನ್ ಗೋಥಿಕ್ ಆ್ಯಂಡ್ ಆರ್ಟ್ ಡೆಕೋ ಎನ್ಸೆಂಬಲ್ ಆಫ್ ಮುಂಬೈ, ಇದು ಒಂದು ನೆನ್ಪಿಟ್ಟರೆ ಸಾಕು. ಇನ್ನೂ 3 ಇದಾವೆ, ಯಾವುದು? ಒಂದು ಇರಾನ್ ಇದೆ, ಒಂದು ಜಪಾನ್ ಇದೆ, ಒಂದು ಸೌತ್ ಕೊರಿಯಾದಿದೆ. ಸಸನಿದ್ ಆರ್ಕಿಯೊಲಾಜಿಕಲ್ ಲ್ಯಾಂಡ್ಸ್ಕೇಪ್ ಆಫ್ ಫಾರ್ಸ್ ರೀಜನ್ ಆಫ್ ಇರಾನ್, ಹಿಡನ್ ಕ್ರಿಶ್ಚಿಯನ್ ಸೈಟ್ಸ್ ಇನ್ ನಾಗಾಸಕಿ ರೀಜನ್ ಆಫ್ ಜಪಾನ್, ಸನ್ಸಾ ಆ್ಯಂಡ್ ಬುದ್ಧಿಸ್ಟ್ ಮೌಂಟೇನ್ ಮೊನಾಸ್ಟ್ರೀಸ್ ಆಫ್ ಕೊರಿಯಾ. ಸೊ ಈ 4 ಸ್ಥಾನಗಳನ್ನು ವರ್ಲ್ಡ್ ಹೆರಿಟೇಜ್ ಲಿಸ್ಟ್ಗೆ ಆ್ಯಡ್ ಮಾಡಿದ್ದಾರೆ. ಅದರಲ್ಲಿ ನೀವು ನೆನ್ಪಿಡಬೇಕಾಗಿದ್ದು ಮೊದಲನೇದು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಓಕೆ, ಸೊ 7ನೇ ಟಾಪಿಕ್ ನೋಡಿ, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್, ಇದನ್ನು ಅಸ್ಸಾಂ ಗೌರ್ಮೆಂಟ್ದವ್ರು ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ಇಂಪಾರ್ಟೆಂಟ್ ಅಬ್ಜೆಕ್ಟಿವ್ ಏನಂದರೆ ಟು ಐಡೆಂಟಿಫೈ ಇಲ್ಲಿಗಲ್ ಮೈಗ್ರೆಂಟ್ಸ್ ಇನ್ ಅಸ್ಸಾಂ. ಅಂದರೆ ಈ ಲಿಸ್ಟ್ ಏನು ಮಾಡ್ತಂದರೆ, ಇಟ್ ಇಸ್ ಸಪ್ರೇಟ್ಸ್ ಫ್ರಮ್ ಜೆನ್ಯೂನ್ ಸಿಟಿಜನ್ ಆಫ್ ದ ಅಸ್ಸಾಂ ಆ್ಯಂಡ್ ಇಲ್ಲಿಗಲ್ ಮೈಗ್ರೆಂಟ್ಸ್. ಸೊ ಯಾರು ಇಲ್ಲಿಗಲ್ ಮೈಗ್ರೆಂಟ್ಸು, ಯಾರು ಜೆನ್ಯೂನ್ ಸಿಟಿಜನ್ಸ್ ಆಫ್ ದ ಅಸ್ಸಾಂ ಅನ್ನೋದು ಸಪ್ರೇಟ್ ಮಾಡ್ತದೆ ಈ ಲಿಸ್ಟು. ಸೊ ಜುಲೈ 30ರಂದು ಇದನ್ನು ಪಬ್ಲಿಷ್ ಮಾಡಿದ್ದಾರೆ. ಸೊ ದ ಮೇಜರ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಆ್ಯಕ್ಚುಲಿ ಇಲ್ಲೇನಾಗಿದ್ದರೆ ಬಾಂಗ್ಲಾದೇಶದಿಂದ ಜಾಸ್ತಿ ಜನ ಇಲ್ಲಿಗಲ್ ಮೈಗ್ರೆಂಟ್ಸ್ ಬಂದಿದ್ದಾರೆ. ಸೊ ಅದಕ್ಕೆ ಅಸ್ಸಾಂ ಮೂಮೆಂಟ್ ಅಂತಾಗಿತ್ತು, ಅದಕ್ಕೆ ಅಸ್ಸಾಂ ಮೂಮೆಂಟು, ಆಮೇಲೆ ಅಸ್ಸಾಂ ಅಕಾರ್ಡ್ ಅಂತಾಗಿತ್ತು. ಅದನ್ನು ನೆನ್ಪಿಡ್ಬೇಕು ನಾವು, ಅಸ್ಸಾಂ ಅಕಾರ್ಡ್ ಅಂತಾಗಿತ್ತು ಯಾವಾಗ, 1985ರಲ್ಲಿ. ಅವಾಗ ಆಗಸ್ಟ್ 15 1985ರಲ್ಲಿ ರಾಜೀವ್ ಗಾಂಧಿ ಗೌರ್ಮೆಂಟ್ ಮತ್ತು ಲೀಡರ್ಸ್ ಆಫ್ ದ ಅಸ್ಸಾಂ ಮೂಮೆಂಟು ಸೇರಿ ಇದನ್ನು ಈ ಅಕಾರ್ಡನ್ನು ಸೈನ್ ಮಾಡಿದರು. ಅಕಾರ್ಡಿಂಗ್ ಟು ಈ ಅಕಾರ್ಡ್ ಏನಾಗಿತ್ತು, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ಮಾಡಬೇಕು, ಯಾರು ಇಲ್ಲಿಗಲ್ ಇದ್ದಾರೋ ಅವ್ರನ್ನ ಇದು ಮಾಡಬೇಕಾಗತ್ತೆ, ಅಂದರೆ ದೇಶದಿಂದ ಹೊರಗೆ ಹಾಕಬೇಕಾಗತ್ತೆ ಅಂತೇಳಿ ಮಾಡಿದ್ರು ಅವಾಗ. ಬಟ್ ಈಗೆಲ್ಲ ಅಷ್ಟು ಸರಳ ಅಲ್ಲ ಅದು. ಸೊ NRC ಕಂಟೈನ್ಸ್ ದ ಬೋನಫೈಡ್ ಸಿಟಿಜನ್ಸ್, ಅಂದರೆ ಜೆನ್ಯೂನ್ ಸಿಟಿಜನ್ಸ್ ಆಫ್ ಇಂಡಿಯಾನ ಈ ಲಿಸ್ಟ್ ಕಂಟೈನ್ ಮಾಡಿರ್ತದೆ. ಇನ್ನು ನೋಡ್ಬೇಕು ಅದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೋತಾರೆ. ಆಲ್ರೆಡಿ ಈಗ ಬಿಡುಗಡೆ ಮಾಡಿದ್ದಾರೆ, 40 ಲಕ್ಷಕ್ಕಿಂತ ಹೆಚ್ಚು ಜನ NRCಯಿಂದ ಹೊರಗಡೆ ಇದ್ದಾರೆ. ಸೊ ಆ ಎಲ್ಲ ಜನಗಳಿಗೆ ಏನು ಮಾಡ್ತಾರೆ ಅನ್ನೋದು ನೋಡಬೇಕು. ಓಕೆ, ಸೊ ಇನ್ನು ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್, ನೀವು ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್ಸ್ ಎಲ್ಲ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತವೆ. ಸೊ ರೀಸೆಂಟ್ಲಿ 5th ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಏನಾಯ್ತು, ಇದು ಟೋಕಿಯೋದಲ್ಲಿ ಹೆಲ್ಡ್ ಮಾಡಿದರು. 5th ರೀಜನಲ್ ಇದು ಸಮಿಟ್ ಅದು ಟೋಕಿಯೋದಲ್ಲಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ಏಷ್ಯನ್ ಕಂಟ್ರಿ ಬಿಟ್ಟು ಹೊರಗಡೆ ಇದು ಮಾಡಿದ್ದಾರೆ, ಸಮಿಟನ್ನು ಹೆಲ್ಡ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಇನ್ ಜಪಾನ್. ನೀವು ಏನು ನೆನಪಿಡ್ಬೇಕಂದ್ರೆ ಇಲ್ಲಿ ಅಸ್ಸಾಂ ಇದು ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಯಾವ್ಯಾವ ಕಂಟ್ರಿ ಪಾಲ್ಗೊಳ್ತಿದ್ದಾವೆ, ಫಸ್ಟು 10 ಏಷ್ಯನ್ ಕಂಟ್ರೀಸು, ಆಮೇಲೆ ಆ ಏಷ್ಯನ್ ಜೊತೆ ಏಷ್ಯನ್ ಕಂಟ್ರೀಸ್ ಏನಿದೆಲ್ಲ 10 ಕಂಟ್ರಿ, ಅವುಗಳ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದ್ದಾವೆ. ಯಾವ ದೇಶ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಹೊಂದಿದಲ್ಲ ಅವುಗಳ ಮಧ್ಯೆ ಇದು ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್. ಅಂದ್ರೆ 10 ಇವು ಯಾವು, ಏಷ್ಯನ್ ಮೆಂಬರ್ಸು ಪ್ಲಸ್ 6 ಫ್ರೀ ಟ್ರೇಡ್ ಮೆಂಬರ್ಸ್. ಈ 6 ಮೆಂಬರ್ಸ್ ಯಾವಂದರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಇಂಡಿಯಾ, ಚೀನಾ, ಜಪಾನ್, ಕೊರಿಯಾ. ಸೊ ಇವು 6 ದೇಶಗಳು ಮತ್ತು 10 ಏಷ್ಯನ್ ಕಂಟ್ರೀಸ್ ಮಧ್ಯೆ ಇದು ನಡೀತಾ ಇದೆ.
ಏನು ರೀಜನಲ್ ಕಾಂಪ್ರಹೆನ್ಸ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಒಂದು ಮಾಡ್ತಾ ಇದ್ದಾರೆ. ಸೊ ಅಷ್ಟು ನೆನ್ಪಿಟ್ರೆ ಸಾಕು ನೀವು. ಓಕೆ, ಸೊ ನಾಲ್ಕನೇ ಟಾಪಿಕ್ ನೋಡಿ. ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಹ್ಯಾಸ್ ರೀಸೆಂಟ್ಲಿ ಆ್ಯಡೆಡ್ 4 ಸ್ಪೀಸೀಸ್ ಇನ್ ಟು ರಿಕವರಿ ಪ್ರೋಗ್ರಾಮ್ ಫಾರ್ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್. ಅವು ಯಾವ್ಯಾವ ಸ್ಪೀಸೀಸನ್ನು ಆ್ಯಡ್ ಮಾಡಿದ್ರೆ ಅಂದರೆ ಅವ್ರನ್ನ ರಿಕವರಿ ಮಾಡಲಿಕ್ಕೆ ನಾರ್ದರ್ನ್ ರಿವರ್ ಟೆರಪಿನ್, ಕ್ಲೌಡೆಡ್ ಲಿಯೋಫಾರ್ಡ್ ಫ್ರಮ್ ಇದು ಹಿಮಾಲಯ ಫುಟಿಲಲ್ಲಿ ಕಂಡು ಬರುತ್ತೆ, ಅರೇಬಿಯನ್ ಸಿ ಹಂಬ್ಯಾಕ್ ವೇಲ್ ಅಂತ ಇದೆ ಅದನ್ನು, ರೆಡ್ ಪಾಂಡ ಇದೆ ಸಿಕ್ಕಿಮಲ್ಲಿ ಕಂಡು ಬರುತ್ತೆ. ಸೊ ಇವುಗಳನ್ನು ಆ್ಯಡ್ ಮಾಡಿದ್ದಾರೆ. ದೇ ವೇರ್ ಆ್ಯಡೆಡ್ ಆನ್ ದ ರೆಕಮೆಂಡೇಷನ್ ಆಫ್ ದ ವೈಲ್ಡ್ ಲೈಫ್ ಡಿವಿಷನ್ ಆಫ್ ಅ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಸೊ NBWL ಅಂತ ಇರುತ್ತೆ, ಅಂದರೆ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫು, ಅದು ಯಾವುದೋ ಸ್ಪೀಸೀಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿದೆ ಅದನ್ನು ರಿಕವರಿ ಪ್ರೋಗ್ರಾಮನ್ನು ರನ್ ಮಾಡ್ತಾ ಇದ್ದವು, ಅವರನ್ನು ವಾಪಸ್ಸು ಕ್ರಿಟಿಕಲಿ ಎಂಡೇಂಜರ್ಡಿಂದ ಹೊರಗಡೆ ತರಲಿಕ್ಕೆ ಪ್ರಯತ್ನ ಮಾಡ್ತದೆ. ಆ ಲಿಸ್ಟ್ಗೆ ಇವು ನಾಲ್ಕು ಸ್ಪೀಸೀಸನ್ನು ಆ್ಯಡ್ ಮಾಡಿದ್ದಾರೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಕ್ವೆಶನ್ ನೋಡಿದ್ದು. ಇಸಿ ಲಾಂಚಸ್ ಆ್ಯಪ್ cVigil ಟು ರಿಪೋರ್ಟ್ ಎಲೆಕ್ಟ್ರಲ್ ಮಾಲ್ ಪ್ರಾಕ್ಟೀಸ್. ಈಗ ಎಲೆಕ್ಟ್ರಲ್ ಎಲೆಕ್ಷನ್ ನಡೆದಾಗ ಮಾಡಲಿ ಕೋಡ್ ಆಫ್ ಕಂಡಕ್ಟ್ ಅಂತಲೇ ಇರುತ್ತೆ, ಆ ಮಾಡಲಿ ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ಯಾರ್ಯಾರು ಏನು ಮಾಡಲಿ ಕೋಡ್ ಆಫ್ ಕಂಡಕ್ಟ್ ವೈಲೇಟ್ ಮಾಡ್ತಾರಲ್ಲ ಅವುಗಳನ್ನು ಜನರೇ ತಿಳಿಸ್ಲಿಕ್ಕೆ ಈ ಆ್ಯಪನ್ನು ಮಾಡಿದ್ದಾರೆ. ಓಕೆ, ಸೊ ಇದ್ರ ಏನು ಫಂಕ್ಷನ್ ನೋಡಿ ಇಲ್ಲಿ. ಇಟ್ ವಿಲ್ ಶೇರ್ ಪ್ರೂಫ್ ಆಫ್ ಮಾಲ್ ಪ್ರಾಕ್ಟೀಸ್ ಬೈ ದ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ದರ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಆಕ್ಟಿವಿಟ್ಸ್ ವೆನ್ ದ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಈಸ್ ಇನ್ ಫೋರ್ಸ್. ಸೊ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಎನ್ಫೋರ್ಸ್ ಮಾಡಿದಾಗ ಇನ್ ಕೇಸ್ ಯಾವುದಾದ್ರೂ ವೈಲೇಷನ್ ಆದರೆ ಜನರು ವಿತ್ ಪ್ರೂಫು ಆ ಆ್ಯಪ್ ಮೂಲಕ ಇ ಸಿಗೆ ತಿಳಿಸ್ಬೋದು. ಇದರಿಂದ ನಾವು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದ್ರ ಹೆಸರು ನೆನ್ಪಿಡ್ಬೇಕು ನೀವು, cVigil ಅನ್ನೋದು. ಓಕೆ, ಸೊ ನೆಕ್ಸ್ಟ್ ನೋಡಿ. ಇಸ್ರೋಸ್ ಫಸ್ಟ್ ಪ್ಯಾಡ್ ಅಬೌಟ್ ಟೆಸ್ಟ್ ಸಕ್ಸಸ್ಫುಲ್. ಪ್ಯಾಡ್ ಅಬೌಟ್ ಟೆಸ್ಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ ನಾವು ಫ್ಯೂಚರ್ ಮುಂದೆ ಮಾನವನನ್ನು ಇನ್ನೂ ನಮಗೆ ಕಳ್ಸೋಕ್ಕಾಗಿಲ್ಲ ಎಲ್ಲಿಗೆ, ಬೇರೆ ಗ್ರಹಗಳಿಗೆ, ಚಂದ್ರನಿಗಾಗಲಿ ಮಾರ್ಸ್ಗಾಗಲಿ. ಸೊ ಪ್ಯಾಡ್ ಅಬೌಟ್ ಟೆಸ್ಟ್ ಆ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಪ್ಯಾಡ್ ಅಬೌಟ್ ಟೆಸ್ಟ್ ಏನು ಡೆಮಾನ್ಸ್ಟ್ರೇಟ್ ಮಾಡ್ತಂದರೆ, ಇಟ್ ಡೆಮಾನ್ಸ್ಟ್ರೇಟ್ ದ ಸೇಫ್ ರಿಕವರಿ ಆಫ್ ದ ಕ್ರೂ ಮಾಡಲ್. ಕ್ರೂ ಮಾಡಲ್ ಅಂದರೆ ಕ್ರೂ ಮಾಡಲಲ್ಲಿ ಯಾರಿರ್ತಾರೆ, ಆಸ್ಟ್ರೋನಾಟ್ಸ್ ಇರ್ತಾರೆ. ಸೊ ಇನ್ ಕೇಸ್ ನಾವು ಏನೋ ಮಿಷನ್ ಲಾಂಚ್ ಮಾಡ್ತಿರ್ತೀವಿ, ಏನೋ ಎಮರ್ಜೆನ್ಸಿಯಾಗಿ ಫೇಲ್ ಆಗಂಗೆ ಕಾಣ್ತಂದರೆ, ಆವಾಗ ಆ ಕ್ರೂ ಮಾಡಲ್ ಅಂದರೆ ಆಸ್ಟ್ರೋನಾಟ್ಸ್ ಇರೋ ಕ್ಯಾಬಿನನ್ನು ನಾವು ಸೇಫ್ ಡಿಸ್ಟೆನ್ಸ್ಗೆ ತರಬಹುದು ಇದರಿಂದ, ಯಾವ ಪ್ಯಾಡ್ ಅಬೌಟ್ ಟೆಸ್ಟಿಂದ. ಸೊ ಹಾಗಾಗಿ ನಾವು ಅವರಿಗೆ ಹುಮೆನ್ ಅಂದರೆ ಅವ್ರಿಗೇನು ಇಂಜುರಿ ಆಗದಂಗೆ ಅಥವಾ ಅವ್ರಿಗೆ ಸಾವು ಅಥವಾ ಬರದೇ ಇರೋಂಗೆ ನೋಡ್ತೇವೆ. ಸೊ ದಿಸ್ ಇಸ್ ಅ ಕ್ರೂ ಎಸ್ಕೇಪ್ ಸಿಸ್ಟಮ್, ದಿಸ್ ವಾಸ್ ಸಕ್ಸಸ್ಫುಲಿ ಲಾಂಚ್ಡ್ ಬೈ ದ ಇಸ್ರೋ. ಸೊ ಇದರಿಂದ ಏನಾಗುತ್ತೆ, ಮುಂದಿನ ಫ್ಯೂಚರ್ ಹುಮೆನ್ ಸ್ಪೇಸ್ ಮಿಷನ್ ಕಂಡಕ್ಟ್ ಮಾಡಲಿಕ್ಕೆ ತುಂಬ ಸಹಾಯಕಾರಿಯಾಗಲಿದೆ. ಓಕೆ, ಸೊ ಇಷ್ಟೇನು ಬಿಡಬೇಕು ನೀವು. ಇನ್ನು ಗೇಮಿಂಗ್ ಯೂನಿವರ್ಸಿಟಿ ಸೆಟಪ್ ಮಾಡ್ತಾ ಇದ್ದಾರೆ ಯುನೆಸ್ಕೋದವರು. ಯಾವ ರಾಜ್ಯದಲ್ಲಿ? ಆಂಧ್ರ ಪ್ರದೇಶದಲ್ಲಿ. ಸೊ ಅದನ್ನು ನೀವು ಯುನೆಸ್ಕೋ ಮಾಡ್ತಾ ಇದೆ ಯಾವ ರಾಜ್ಯದಲ್ಲಿ ನೆನ್ಪಿಟ್ಟರೆ ಸಾಕು. ಸೊ ಡಿಸೈನ್ ಯೂನಿವರ್ಸಿಟಿ ಫಾರ್ ದ ಗೇಮಿಂಗ್ ಇನ್ ವಿಶಾಖಪಟ್ಟಣಂ. ಓಕೆ, ಸೊ ಅದಕ್ಕೆ ಅವರು ಆಂಧ್ರ ಪ್ರದೇಶ ಗೌರ್ಮೆಂಟ್ ಜೊತೆ ಮಾತುಕತೆಯಲ್ಲಿ ನಡೆಸಿದ್ದಾರೆ. ಸೊ ಆಂಧ್ರ ಪ್ರದೇಶ ಪ್ಲೇಸಲ್ಲಿ ಎಲ್ಲಿ? ವಿಶಾಖಪಟ್ಟಣದಲ್ಲಿ ಮಾಡ್ತಾ ಇದ್ದಾರೆ ಅಂದು ನೆನ್ಪಿಟ್ಟರೆ ಸಾಕು ಎಕ್ಸಾಮ್ಗೆ. ಸೊ ಇನ್ನು AK Goel ಅವರು ಇದು SC ST ಅಟ್ರಾಸಿಟೀಸ್ ಆ್ಯಕ್ಟ್ ಬಗ್ಗೆ ಒಂದು ಜಡ್ಜ್ಮೆಂಟ್ ಕೊಟ್ಟು ತುಂಬ ಫೇಮಸ್ ಆಗಿಬಿಟ್ಟಿದ್ರು ಇವರು. ಸೊ ಅಗೇನ್ ಈ ಸದ್ಯಕ್ಕೆ ಅದನ್ನು SC ST ಅಟ್ರಾಸಿಟೀಸ್ ಆ್ಯಕ್ಟಲ್ಲಿ ಏನೇನು ಕಂಡೀಷನ್ ಹಾಕಿದ್ರು ಅದನ್ನು ವಾಪಸ್ ನಲ್ಲಿಫೈ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಹೊಸ ಬಿಲ್ ತರ್ತಿದೆ. ಬಟ್ ಇವರನ್ನು NGT ಚೀಫ್ ಮಾಡಿದ್ದಾರೆ, ಅದಕ್ಕೆ SC ST ಸಂಘಗಳು ನೋಡಿರ್ಬೇಕು ನೀವು, ಇವರನ್ನು NGT ಚೀಫ್ನಿಂದ ಸ್ಥಾನದಿಂದ ತೆಗಿಸ್ರಿ ಅಂತಿದ್ದಾರೆ. ಅದಕ್ಕಾಗಿ ಇವರು ನ್ಯೂಸಲ್ಲಿದ್ದಾರೆ. ಸೊ ಇದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ ನೀವು. ಓಕೆ, ಸೊ ಈಸ್ ಅ ಕರೆಂಟ್ಲಿ ಹೆಡ್ ಆಫ್ ದ NGT. NGT ಇದು ಕಾನೂನಾತ್ಮಕ ಬಾಡಿ, ಇದು ಅಂದರೆ ಸ್ಟ್ಯಾಟ್ಯುಟರಿ ಬಾಡಿ ಅಂತಾರೆ. ಯಾಕಂದರೆ NGT ಆ್ಯಕ್ಟ್ ಅಂತ ಇದೆ 2010 ಆ ಪ್ರಕಾರ ಇದನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಇದರಲ್ಲಿ ಯಾವ ಜೂರಿಸ್ಡಿಕ್ಷನ್ ಎಲ್ಲಿಗಿದೆ ಅಂದರೆ ಈ 7 ಕಾನೂನುಗಳು ಅಂದರೆ ಇದು ಆ್ಯಕ್ಚುಲಿ ಇದ್ರ ಏನು ಇಂಪಾರ್ಟೆಂಟ್ ಅಂದರೆ ಇಟ್ಸ್ ಅ ಸ್ಪೆಷಲೈಸ್ಡ್ ಫೋರಮ್ ಫಾರ್ ಎಫೆಕ್ಟಿವ್ ಆ್ಯಂಡ್ ಸ್ಪೀಡಿ ಡಿಸ್ಪೋಸಲ್ ಆಫ್ ದ ಕೇಸಸ್ ಪರ್ಟೈನಿಂಗ್ ಟು ಎನ್ವೈರಮೆಂಟಲ್ ಪ್ರೊಟೆಕ್ಷನ್, ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಆ್ಯಂಡ್ ಫಾರ್ ಸೀಕಿಂಗ್ ದ ಕಂಪೆನ್ಸೇಷನ್ ಫಾರ್ ಡ್ಯಾಮೇಜಸ್. ಸೊ ಇವೆಲ್ಲವುಗಳಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? NGT. ಓಕೆ, ಅಲ್ಲಿ ಅದರ ಲೀಗಲ್ ಜುರಿಕ್ಷನ್ ಆಫ್ ದ ಈ ಆ್ಯಕ್ಟು ಅಂದರೆ ಈ 7 ಕಾನೂನು ಆಲ್ರೆಡಿ ಏನಾದರೂ ವೈಲೇಟ್ ಆದರೆ ಅಂದರೆ ಎನ್ವೈರಮೆಂಟಲ್ ತೊಂದರೆ ಆದರೆ ಸೊ ಅದು NGTಗೆ ಬರುತ್ತೆ. ಒಂದು ಇವು 7 ಆ್ಯಕ್ಟ್ ನೆನ್ಪಿಡ್ಬೇಕು. ಯಾಕಂದರೆ ನೀವು ಅವ್ರು ಕೇಳ್ತಾರೆ ವಿಚ್ ಆರ್ ದ ಫಾಲೋಯಿಂಗ್ ಅಂದರೆ 4 ಆಪ್ಷನ್ ಕೊಡ್ತಾರೆ, ಅದರಲ್ಲಿ ಯಾವುದಕ್ಕೆ NGT ಜುರಿಸ್ಡಿಕ್ಷನ್ ಇಲ್ಲ ಅಂತ ಕೇಳ್ಬೋದು. ಓಕೆ, ಅದಕ್ಕೆ ನೋಡಿ, ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1974, ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಸೆಸ್ ಆ್ಯಕ್ಟ್ 1977, ದ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟು, ದ ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1981, ಎನ್ವೈರಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986, ದ ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆ್ಯಕ್ಟ್ 1991, ಆ್ಯಂಡ್ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ 2002. ಸೊ ಇದು ಗುಡ್ ಆಪ್ಷನ್ ಟು ಕನ್ಫ್ಯೂಸ್. ಇದನ್ನು ಕೊಟ್ಟರೆ ಇದೇನು ಇರಲಿಕ್ಕಿಲ್ಲ ಅಂತ ನಾವು ಹಾಕಿಬಿಡ್ತೇವೆ. ಯಾಕಂದರೆ ಇನ್ಶೂರೆನ್ಸ್ ಬಗ್ಗೆ ಇಲ್ಲೇನು ಇರುತ್ತಂತೇಳಿ. ಸೊ ಅದು ಕೂಡ ಇದೆ, ಆಮೇಲೆ ಬಯೋಲಾಜಿಕಲಿ ಡೈವರ್ಸಿಟಿ ಆ್ಯಕ್ಟ್ ಇದೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇಲ್ಲ ಇಲ್ಲಿ, ಅದನ್ನು ನೆನ್ಪಿಡ್ಬೇಕು ನೀವು, ಅದು ಇಲ್ಲ. ಸೊ ಈ 7 ಆ್ಯಕ್ಟ್ಗಳು ಇದ್ದಾವೆ. ಈ 7 ಆ್ಯಕ್ಟ್ಗಳ ಬಗ್ಗೆ ಏನಾದರೂ ಇದ್ದರೆ ಅದು NGT ಕಾನೂನು ಅಡಿಯಲ್ಲಿ ಬರುತ್ತೆ. ಓಕೆ, ಸೊ ಇಷ್ಟು ಈ ಒಂದು ಮೊದಲನೇ ವಾರದ ಜುಲೈ
ಎಲ್ಲ ಕರೆಂಟ್ ಅಫೇರ್ಸು. ಸೊ ಈ ನೆಕ್ಸ್ಟ್ ವಿಡಿಯೋ ಜುಲೈ 8-15 ಬಿಡ್ತೀನಿ, ಒಟ್ಟು ಒಂದು 5-6 ವಿಡಿಯೋ ಬಿಡ್ತೀನಿ. 5-6 ವಿಡಿಯೋದಲ್ಲಿ ಪೂರಾ ಒಂದು ತಿಂಗಳದ್ದು ಕವರ್ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು. ಶೇರ್ ವಿತ್ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಆನ್ಲೈನಲ್ಲಿ ಶೇರ್ ಮಾಡಿ, ಅವ್ರಿಗೆ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.